ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಇವತ್ತು ಧಾರೆ ಅಂದರೆ ಮದುವೆ ಹೇಗಾಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮೇಘನ ಮೇಕಪ್ ಮಾಡ್ತಾ ಇದ್ದಾಳೆ, ಬೆಳಿಗ್ಗೆ 4 ಗಂಟೆಗೆ ಎದ್ದು ಬಂದಿದ್ದಾಳೆ. ಅವಳು ಬೇರೆ ರೂಮಲ್ಲಿ ಮಲ್ಕೊಂಡಿದ್ಲು, ಬೇರೆ ಹೋಟ್ಲಲ್ಲೇ ರೂಮ್ ಮಾಡಿದ್ರು ಅವಳಿಗೆ. ಅಲ್ಲಿ ಪಾಪ ಜೊತೆ ಮಲ್ಕೊಂಡಿದ್ಲು, ಪಾಪ ಪಾಪ ಬಿಟ್ಬಿಟ್ಟು ಅವ್ರ ಅಮ್ಮ ನೋಡ್ಕೋತಾ ಇದ್ದಾರೆ. ಬಿಟ್ಬಿಟ್ಟು ಬಂದಿದ್ದಾಳೆ 4 ಗಂಟೆಗೆ ಎದ್ದು. ಈಗ 4:30 ಆಗ್ತದೆ ಅನ್ಸುತ್ತೆ. ನಾನು ಬೆಳಿಗ್ಗೆ ಮೇಲ್ಗಡೆ ಬಂದೆ, ಏನು ಮಾಡ್ತಿದ್ದಾರೆ ನೋಡೋಣ ಅಂತ. ನನ್ನ ಅಮ್ಮ 4 ಗಂಟೆಗೆ ಎಬ್ಬಿಸ್ಬಿಟ್ಟು ಅದು ತೊಗೊಂಬ ಇದು ತೊಗೊಂಬ ಅಂತ ಫೋನ್ ಮಾಡಿ ತಲೆ ತಿಂತಾಯಿದ್ರು. ಆಮೇಲೆ ಎಚ್ಚರಾಗೋಯ್ತು. ಆಮೇಲೆ ನಾನು 4:30 ಹೋದೆ, ಏನು ಮಾಡ್ತಿದ್ದಾರೆ ನೋಡೋಣ ಅಂತ. ಮೇಕಪ್ ಮಾಡ್ತಾ ಇದ್ದಾಳೆ, ಹೇರ್ ಸ್ಟೈಲ್ ಇನ್ನೊಬ್ಬರು ಹಿಂದೆಗಡೆ ಮಾಡ್ತಾ ಇದ್ದಾರೆ. ಇದು ಮೇಘನಂದು ಮೇಕಪ್ ಕಿಟ್ಟು, ಅದರಲ್ಲೇ ಎಲ್ಲ ಇಟ್ಕೊಂಡಿರ್ತಾಳೆ. ಮೇಕಪ್ ಮಾಡ್ತಾ ಇದ್ದಾಳೆ, ಹಾಗೆ ಮೇಕಪ್ ಬ್ರಷಸ್ ಎಲ್ಲ ಒಂದು ಇದ್ರ ಪಕ್ಕದಲ್ಲಿ ಇಟ್ಕೊಂಬಿಟ್ಟಿರ್ತಾಳೆ. ಅವಳಿಗೆ ಯಾವ್ದು ಬೇಕೋ ಅದನ್ನು ಎತ್ಕೊಂಡು ಮಾಡ್ತಾ ಇರ್ತಾಳೆ. ಮೇಕಪ್ಪು ಬ್ರಷಸ್ ಯೂಸ್ ಆಗಲೇಬೇಕು, ಇಲ್ಲಾಂದರೆ ಕಷ್ಟನೇ ಮೇಕಪ್ ಮಾಡೋದು. ರೆಡಿ ಆಗೋದೇನು ಕಷ್ಟ ಅನಿಸಲ್ಲ, ಬಟ್ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗೋದಿದೆಯಲ್ಲ ನಿದ್ದೆ ಅಲ್ಲದೆ, ಅದು ತುಂಬ ಕಷ್ಟ ಅನಿಸುತ್ತೆ. ಪಲ್ಲವಿಗಂತೂ 2 ಅವರ್ ಅಷ್ಟೇ ನಿದ್ದೆ, ಇದರಿಂದ ಸ್ವಲ್ಪ ಫೇಸ್ ಎಲ್ಲ ಡಲ್ ಅನಿಸ್ತಾ ಇತ್ತು ಅವಳದು ಮೇಕಪ್ ಮಾಡಿದ್ರು. ಯಾರು ರೆಡಿ ಯಾರು ರೆಡಿ ಆಗಿಲ್ಲ. ದೇವ್ರ ತರಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಹುಡುಗನ ಕಡೆಯವ್ರದ್ದು 2 ದೇವ್ರ ತರಬೇಕು, ಹುಡುಗಿ ಕಡೆಯವರು 3. ಅಂದರೆ ದೇವ್ರ ಗಡಿಗೆಗಳಿದೆಯಲ್ಲ, ಗಡಿಗೆಗಳಿದೆಯಲ್ಲ ಅದಕ್ಕೆ ನೀರು ತುಂಬಿಸ್ಬಿಟ್ಟು ಈ ಥರ ಹೊಂಬಾಳೆ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿ ಮನೆ ದೇವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡು, ಏನು ವಿಘ್ನ ಇಲ್ಲದೇ ಈ ಮದುವೆ ನೆರವೇರಲಪ್ಪ ಅಂತ ಹೇಳಿ ಮನೆ ದೇವ್ರನ್ನ ಮೇಯ್ನ್ ನೆನೆಸ್ಕೋಬೇಕು. ಆ ಹುಡುಗನ ಕಡೆಯವರು ಅವ್ರ ಮನೆಯ ದೇವ್ರನ್ನ ನೆನೆಸ್ಕೋತಾರೆ, ಹುಡುಗಿ ಕಡೆಯವರು ಅವ್ರ ಮನೆಯ ದೇವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡಿ ಒಂದು 3 ಸುತ್ತು ದೇವಸ್ಥಾನದ ಹತ್ರನೇ ಸುತ್ತಾರೆ. ಆ ಹೊತ್ಕೊಂಡು ಗಡಿಗೆಗಳನ್ನ ಹೊತ್ಕೊಂಡು ಆಮೇಲೆ ತೆಂಗಿನ ಮರದ ಬುಡಕ್ಕೆ ಹಾಕ್ಬಿಟ್ಟು ನೀರನ್ನ, ಆಮೇಲೆ ಮತ್ತೆ ನೀರು ತುಂಬಿಸ್ಕೊಂಡು ಮತ್ತೆ ಚೌಟ್ರಿ ಒಳಗೆ ರೂಮ್ ಇರುತ್ತಲ್ಲ ಅಲ್ಲಿ ಪೂಜೆ ಮಾಡಬೇಕಲ್ಲ, ತೊಗೊಂಡೋಗ್ಬಿಟ್ಟು ಹುಡುಗಿ ರೂಮು ಹುಡುಗನ ರೂಮು ಎರಡಕ್ಕೂ ತೊಗೊಂಡೋಗ್ಬಿಟ್ಟು ಗಡಿಗೆಗಳನ್ನ ಇಟ್ಬಿಟ್ಟು ಪೂಜೆ ಮಾಡಿ ನೈವೇದ್ಯ ಎಲ್ಲ ಮಾಡಬೇಕಾಗುತ್ತೆ. ಪಲ್ಲವಿ ಆಗಲೇ ರೆಡಿ ಆಗಿದ್ದಾಳೆ, ಅವಳದಾಗಲೇ ಒಂದು ಫೋಟೋಶೂಟು ಕೂಡ ಆಯಿತು. ನೋಡಿ, ದೇವ್ರ ಗಡಿಗೆಯನ್ನೆಲ್ಲ ಆ ಕಡೆ ಪಕ್ಕದಲ್ಲಿ ಇಟ್ಟಿದ್ದಾರೆ. ಈಗ ಗೌರಿ ಪೂಜೆ ಮಾಡಿಸ್ತಾ ಇದ್ದಾರೆ ಪಲ್ಲವಿ ಕೈಲಿ ಪುರೋಹಿತರು. ಆ್ಯಕ್ಚುಲಿ ನಾವು ಬಂದು ಗೌಡ್ರು, ನಮ್ಮ ಕ್ಯಾಸ್ಟ್ ಬಂದು ಗೌಡಸು. ಗೌಡ್ರು ಇದರಲ್ಲಿ ಕ್ಯಾಸ್ಟಲ್ಲಿ ಆಲ್ಮೋಸ್ಟ್ ಒಂದು 75% ಅಷ್ಟು ಗೌರಿ ಪೂಜೆ ಯೂಶ್ವಲಿ ಮಾಡಿಸೋದಿಲ್ಲ. ಕೆಲವರು ಸ್ಪೆಷಲಾಗಿ ಎಲ್ಲ ಶಾಸ್ತ್ರಗಳು ಆಗಬೇಕು ಅಂತ ಹೇಳಿ ಮಾಡಿಸ್ತಾರೆ. ಸೊ ಇದರಿಂದ ಇದು ಒಂದು ಆ್ಯಡ್ ಇರಲಿ, ಎಲ್ಲ ಶಾಸ್ತ್ರಗಳು ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಪಲ್ಲವಿಗೆ ಮಾಡಿಸ್ತಾ ಇದ್ದಾರೆ. ಇದಕ್ಕೆ ಮೊದಲು ಶ್ರುತಿಗೂ ಕೂಡ ಇದೇ ರೀತಿ ಮಾಡಿಸಿದ್ರು, ಅವಳಿಗೂ ಚೆನ್ನಾಗಿ ಮಾಡಿದರು. ಸೊ ಇವಾಗಲೂ ಪಲ್ಲವಿಗೆ ಅಂತ ಹೇಳಿ ಮಾಡಿಸ್ತಾ ಇದ್ದಾರೆ. ನಮ್ಮತ್ತೆ ಗೌರಿ ಪೂಜೆ ಎಲ್ಲ ಆಯಿತು, ಈಗ ಬಾಗಿನ ಕೊಡಿಸ್ತಾ ಇದ್ದಾರೆ ಗೌರಿಗೆ, ಅಂದರೆ ದೇವರಿಗೆ. ಪಲ್ಲವಿ ಕೈಲಿ ಲಾಸ್ಟಲ್ಲಿ ಬಾಗಿನ ಕೊಡಿಸ್ಬೇಕಂತೆ ಗೌರಿಗೆ ಅಂತ ಹೇಳಿ, ಒಂದು ಬಾಗಿನ ಇಡಲೇಬೇಕಂತೆ. ಸೊ ಲಾಸ್ಟಲ್ಲಿ ಬಾಗಿನ ಕೊಡಿಸಿದ್ರು. ಪುರೋಹಿತರು ಮಾತ್ರ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು, ಎಲ್ಲ ಶಾಸ್ತ್ರಗಳನ್ನು ತುಂಬ ಚೆನ್ನಾಗಿ ಮಾಡಿದ್ರು. ಒಂದು ಬಾಗಿನನ ದೇವ್ರಿಗೆ ಕೊಟ್ಟಾಯಿತು, ಈಗ 4 ಜನನ ಕೂರಿಸ್ಬಿಟ್ಟು ಮಿಕ್ಕಿದ 4 ಬಾಗಿನಗಳನ್ನ ಕೊಡ್ತಾ ಇದ್ದಾರೆ. ಪಲ್ಲವಿ ಕೈಲೇ ಕೊಡಿಸ್ತಾ ಇದ್ದಾರೆ ಎಲ್ಲನೂ. ಫ್ರೆಂಡ್ಸ್, ಆ್ಯಕ್ಚುಲಿ ಪಲ್ಲವಿ ಬಾಗಿನ ಕೊಡಬೇಕಾದ್ರೆ ನಾನು ಕೂಡ ಕೂತ್ಕೋಬೇಕಾಗಿತ್ತು ಆ ಜಾಗದಲ್ಲಿ, ಕೆಲವೊಂದು ಕಾರಣಗಳಿಂದ ಅದು ಮಿಸ್ ಆಯಿತು. ಇದರಿಂದ ನನಗೂ ಕೂಡ ಆಸೆ ಇತ್ತು, ಈ ಶಾಸ್ತ್ರಗಳೆಲ್ಲ ನಮ್ಮ ಕಡೆ ರೇರು ಮಾಡೋದು, ತುಂಬ ಅಪರೂಪ. ಗೌರಿ ಪೂಜೆ ಎಲ್ಲ ಮಾಡೋದೇ ಅಪರೂಪ, ಇದರಿಂದ ನನಗೂ ಆಸೆ ಇತ್ತು ಅದನ್ನು ತೊಗೋಬೇಕು ಅಂತ. ಶ್ರುತಿ ಮದುವೆಯಲ್ಲಿ ಸಾಧ್ಯ ಇರಲಿಲ್ಲ, ಈ ಮದುವೆಯಲ್ಲಿ ತೊಗೋ ನೀನು ಅಂತ ನಮ್ಮ ಅತ್ತೆ ಹೇಳಿದರು, ಬಟ್ ಅದು ಸಾಧ್ಯ ಆಗಲಿಲ್ಲ. ಇದರಿಂದ ಲಾಸ್ಟಲ್ಲಿ ನಾನೇನು ಮಾಡಿದೆ, ನಮ್ಮ ಚಿಕ್ಕಮ್ಮಂಗೆ ಕೊಟ್ಟಿದ್ದು ಪಲ್ಲವಿ, ಆ ಬಾಗಿನೇ ಈಸ್ಕೊಂಡು ಅದನ್ನು ನಾನು ತೊಗೊಂಡೆ, ಫೋಟೋಗೋಸ್ಕರ ಅಷ್ಟೇ, ಜಸ್ಟ್ ಆಸೆ ಇತ್ತು ಅಷ್ಟೇ. ಅದರೊಳಗೆ ಏನಿದೆಯೋ ಏನಿಲ್ವೋ ಅದು ಮ್ಯಾಟರ್ ಆಗಲ್ಲ, ಬಟ್ ತೊಗೊಳೋದು ಮ್ಯಾಟರ್ ಆಗುತ್ತೆ ಅಂತ ಹೇಳಿ ತೊಗೊಂಡೆ ಅಷ್ಟೇ ಆಸೆಗೆ. ಸಾಕು.
ಯೂಶ್ವಲಿ ನೋಡಿರ್ತೀರೋ ನೀವು ಸ್ಟೇಜ್ ಏನು ಕೊಟ್ಟಿರ್ತಾರೋ ಚೌಟ್ರಿಲಿ ಅದೇ ಸ್ಟೇಜ್ ಮೇಲೆ ಮಂಟಪ ಹಾಕಿ ಮದುವೆ ಮಾಡ್ತಾರೆ, ಅಂದರೆ ಧಾರೆ ಮಾಡ್ತಾರೆ. ಬಟ್ ಇಲ್ಲಿ ಬೇರೆ ಥರ ಮಾಡಿದ್ವಿ ಈ ಸತಿ ಪಲ್ಲವಿ ಮದುವೆಯಲ್ಲಿ. ಚೌಟ್ರಿ ಮಧ್ಯಾಹ್ನ ಚೌಟ್ರಿ ಹಾಲಲ್ಲಿ ಮಧ್ಯಾಹ್ನ ಈ ಥರ ಸ್ಟೇಜ್ ಹಾಕಿ ಅದ್ರ ಮೇಲೆ ಮಂಟಪ ಹಾಕಿರೋದು, ಇಡೀ ನೈಟ್ ಹಾಕಿರೋದು ಅವರು. ನಿನ್ನೆ ರಿಸೆಪ್ಷನಲ್ಲಿ ಇರಲಿಲ್ಲ, ಬಟ್ ನೈಟೆಲ್ಲ ಅವರು ಹಾಕಿರೋಂಥದ್ದು. ಅದನ್ನು ನನ್ನ ಔಟ್ಫಿಟ್ ಹೀಗಿತ್ತು, ಬ್ಲೂ ಸ್ಯಾರಿ ಜೊತೆಗೆ ಪಿಂಕ್ ಕಲರ್ ಬ್ಲೌಸು, ಸಿಂಪಲ್ ಆಗಿರೋಂಥ ಒಡವೆಗಳನ್ನ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಯೂಶ್ವಲಿ ನಾನು ಫೌಂಡೇಶನ್ ಎಲ್ಲ ಹಚ್ಕೊಳ್ಳಲ್ಲ, ಡೇ ಕ್ರೀಮು ಮತ್ತು ಒಂದು ಸ್ವಲ್ಪ ರೋಸ್ ಪೌಡ್ರು ಅಷ್ಟೇ ಹಾಕ್ಕೊಳ್ಳೋದು. ಐ ಮೇಕಪ್ಪು ಲಿಪ್ಸ್ಟಿಕ್ಕು ಜಾಸ್ತಿ ನಾನು ಪ್ರಿಫ್ರೆನ್ಸ್ ಕೊಡ್ತೀನಿ, ಯಾಕಂದರೆ ನನಗೆ ಹೆವಿ ಅನ್ಸುತ್ತದು. ರಿಯಲಾಗಿ ಚೆನ್ನಾಗಿ ಕಾಣಿಸ್ತೀನಿ ಬಟ್ ಫೋಟೋದಲ್ಲಿ ಚೆನ್ನಾಗಿ ಕಾಣಿಸೋದಿಲ್ಲ. ನಾನು ಎಂತಕ್ಕೂ ಗೊತ್ತಿಲ್ಲ, ಮೇಕಪ್ ಮಾಡಿಕೊಂಡ್ರೆ ಜಾಸ್ತಿ ಫೌಂಡೇಶನ್ ಏನಾದರೂ ಹಾಕ್ಕೊಂಡ್ರೆ ಇದರಿಂದ ನಾನು ಹಾಕ್ಕೊಳ್ಳೋಕೆ ಹೋಗಲ್ಲ. ಪಲ್ಲವಿನ ನಮ್ಮ ಚಿಕ್ಕಪ್ಪ ಮಂಟಪಕ್ಕೆ ಕರ್ಕೊಂಡೋಗ್ತಿದ್ದಾರೆ, ಅವರು ಪಲ್ಲವಿಗೆ ಸೋದ್ರಮಾವಾಗಬೇಕು ಸ್ವಂತ. ಕೆಲವೊಂದು ಕಡೆ ನೋಡಿದ್ದೀನಿ ನಾನು, ಸೋದ್ರಮ್ಮ ಬಂದಿರು ಹುಡುಗಿನ ಎತ್ಕೊಂಡು ಕರ್ಕೊಂಡೋಗ್ತಾರೆ ಮಂಟಪಕ್ಕೆ, ಕೆಲವೊಂದು ಕಡೆ ಹಾಗೆ ನಡ್ಸ್ಕೊಂಡು ಕರ್ಕೊಂಡೋಗ್ತಾರೆ. ದಾರೆ ನೀರು ಬಿಡಿಸಿದ್ದಾಯಿತು. ಫಸ್ಟು ಒಂದಷ್ಟು ಜನ, ಒಂದು ಇಬ್ಬರು ಮೂರು ಜನ ದಾರೆ ನೀರು ಬಿಟ್ಬಿಡ್ತಾರೆ, ಆಮೇಲೆ ತಾಳಿ ಕಟ್ಸೋವಂಥ ಶಾಸ್ತ್ರ ಮಾಡ್ತಾರೆ. ಅದಾದಮೇಲೆ ದಾರೆ ನೀರು ಎಲ್ಲರೂ ಬಂದು ಬಿಡೋವಂಥದ್ದು. ದಾರೆ ನೀರು ಅಂದರೆ ಹಾಲು, ಹಾಲು ಬಿಡೋವಂಥದ್ದು. ನೋಡಿ ಇವಾಗ ತಾಳಿಗೆ ಪೂಜೆ ಮಾಡ್ತಾಯಿದ್ದಾರೆ ಹುಡುಗ. ಪಲ್ಲವಿ ಸ್ವಲ್ಪ ನರ್ವಸ್ ಆಗಿದ್ಲು, ಸ್ವಲ್ಪ ಎಲ್ಲ ಬಾಡಿ ಎಲ್ಲ ಶೇಕ್ ಆಗ್ತಿದೆ, ನಂಗೊಂಥರ ಅನಿಸ್ತಾ ಇದೆ ಅಂತ ಇದ್ಲು. ತಾಳಿ ಕಟ್ಟಬೇಕಾದ್ರೆ ಸ್ವಲ್ಪ ಹತ್ಬಿಟ್ಲು ಕೂಡ, ಯಾಕಂದರೆ ಅಲ್ಲೆಲ್ಲ ನೋಡ್ತಾ ಇದ್ಲಲ್ಲ ಬೇರೆಯವ್ರನ್ನೆಲ್ಲ. ನಮ್ಮ ಅತ್ತೆ ಅಂದರೆ ಅವರಮ್ಮ ಅಳೋದನ್ನ ಸ್ವಲ್ಪ ನೋಡಿಬಿಟ್ಲು, ಇದರಿಂದ ಅವಳಿಗೂ ಜ್ವರಗಳು ಬಂದುಬಿಡ್ತು, ಹತ್ಬಿಟ್ಲು ಒಂದು ಸ್ವಲ್ಪ. ಆಮೇಲೆ ಸಮಾಧಾನ ಮಾಡಿಕೊಂಡು ನಕ್ಕೊಂಡು ಸುಮ್ಮನೆ ಆದ್ಲು.
ಮಾಂಗಲ್ಯ ಧಾರಣೆ ಎಲ್ಲ ಆಯಿತು, ಈಗ ಮದುವೆಗೆ ಬಂದಿರೋರೆಲ್ಲ ಧಾರೆ ನೀರು ಬಿಡ್ತಾ ಇದ್ದಾರೆ, ತುಂಬ ರಶ್ ಇದೆ. ನಾವು ಆಮೇಲೆ ಬಿಡೋಣ ಅಂತ ಬಂದು ನಾನು ಕೂತ್ಕೊಂಡೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿ. ಈಗ ಒಂದು ಕೆಲಸ ಬಂದಿದೆ, ಯಾಕಂದರೆ ಸಪ್ತಪದಿ ಶಾಸ್ತ್ರ ಮಾಡಬೇಕು, ಆ ಸಪ್ತಪದಿಗೆ ಡೆಕೊರೇಷನ್ ಮಾಡಬೇಕು ಅಂತ ಹೇಳಿ ಶ್ರುತಿ ಅಂತ ಇದ್ಲು. ಸೊ ನಮ್ಮ ಅತ್ತಿಗೆ ಡೆಕೊರೇಷನ್ ಮಾಡ್ತಾ ಇದ್ದಾರೆ, ಈ ಡೆಕೊರೇಷನ್ ಮಧ್ಯೆ ನಾವು ಧಾರೆ ನೀರು ಬಿಟ್ಬಿಟ್ಟು ಬಂದ್ವಿ. ನೋಡಿ ಇದು ಸಿಗುತ್ತೆ, ಹೆಜ್ಜೆ ಗುರುತುಗಳು ಕಾರ್ಡ್ಬೋರ್ಡ್ ಶೀಟಲ್ಲಿ ಮಾಡಿರೋಂಥದ್ದು ಸಿಗುತ್ತೆ ನಿಮಗೆ, ಅದು ತೊಗೊಂಬಂದ್ಬಿಟ್ಟು ಇವಾಗ ನಾವೇ ಡೆಕೊರೇಷನ್ ಮಾಡ್ತಾಯಿದ್ದೀವಿ ಹೂವಿಂದ. ಪಲ್ಲವಿ ಇದೇ ರೀತಿ ಮಾಡಬೇಕು ಅಂತ ಹೇಳಿ ಫೋಟೋ ಎಲ್ಲ ಕಳಿಸಿದ್ಲಂತೆ ನಮ್ಮ ಅತ್ತಿಗೆ. ಸೊ ಮಾಡ್ತಾಯಿದ್ರೆ ಪಿಕಾಕ್ ಡಿಸೈನ್ ಥರ ಮಾಡಿದ್ರು, ಬಟ್ ಅದು ರಿಯಲಾಗಿ ನೋಡೋಕ್ಕೆ ಪಿಕಾಕ್ ಡಿಸೈನ್ ಥರ ಕಾಣಿಸ್ತಾ ಇರಲಿಲ್ಲ, ಫೋಟೋದಲ್ಲಿ ನೋಡಿದ್ರೆ ಮಾತ್ರ ಪಿಕಾಕ್ ಡಿಸೈನ್ ಥರ ಕಾಣಿಸ್ತಾ ಇತ್ತು. ನಮ್ಮ ಅಣ್ಣ ಅದು ಕಾರ್ಡ್ ಶೇಪ್ ಮಾಡು ಅಂತ ಹೇಳಿ ಅದು ಬೇರೆ ಇದು ಮಾಡಿಬಿಟ್ಟಿದ್ದ, ಕೆಡಿಸ್ಬಿಟ್ಟಿದ್ದ ಅದನ್ನು. ಬಟ್ ಮತ್ತೆ ನಾನು ಚೆನ್ನಾಗಿದೆ ಅಂತ ಹೇಳಿ ಬೈದ್ಬಿಟ್ಟು ನಮ್ಮ ಅಣ್ಣಂಗೆ ಮತ್ತೆ ಅದೇ ರೀತಿ ಮಾಡಿಸ್ದೆ. ಸಪ್ತಪದಿ ಡೆಕೋರೇಷನ್ ಮಾಡಬೇಕಾದ್ರೆ ನಮಗೇನು ಜಾಸ್ತಿ ಖರ್ಚಾಗಲಿಲ್ಲ, ಯಾಕಂದರೆ ಆ ಹೆಜ್ಜೆ ಗುರುತು ಕಾರ್ಡ್ಬೋರ್ಡ್ ಶೀಟು ಮಾತ್ರ ತಂದಿದ್ವಿ. ನಿನ್ನೆ ರಿಸೆಪ್ಷನಲ್ಲಿ ಬ್ಯಾಕ್ಗ್ರೌಂಡ್ ಡಿಸೈನ್ ಡೆಕೋರೇಷನ್ ಮಾಡಿಸಿದ್ವಲ್ಲ, ಅದರಲ್ಲಿಂದನೇ ಹೂವು ಎತ್ಕೊಂಡು ಡೆಕೋರೇಷನ್ ಮಾಡಿದ್ದು. ಜಾಸ್ತಿ ಟೈಮ್ ಇತ್ತು ನಮಗೆ ಡೆಕೋರೇಷನ್ ಮಾಡೋಕ್ಕೆ ಅಂತ ಹೇಳಿ, ಯಾಕಂದರೆ ಬೇರೆ ಬೇರೆ ಶಾಸ್ತ್ರಗಳೆಲ್ಲ ನಡೀತಾ ಇದ್ವಲ್ಲ, ಅರುಂಧತಿ ನಕ್ಷತ್ರ ತೋರಿಸ್ಬೇಕಿತ್ತು, ಆ ಶಾಸ್ತ್ರ ಇನ್ನೂ ಏನೇನೋ ಶಾಸ್ತ್ರಗಳೆಲ್ಲ ಮಾಡಿಸಿ ಆಮೇಲೆ ಸಪ್ತಪದಿ ಶಾಸ್ತ್ರ ಮಾಡಿಸಿದ್ದು, ಇದರಿಂದ ಟೈಮ್ ಇತ್ತು. ಬೇಜಾನು ಎಲ್ಲ ಡೆಕೋರೇಷನ್ ಆಲ್ಮೋಸ್ಟ್ ನಿಧಾನಕ್ಕೆ ಮಾಡಿದ್ವಿ, ಎಲ್ಲರೂ ಖುಷಿ ಪಟ್ಕೊಂಡು ಎಂಜಾಯ್ ಮಾಡಿಕೊಂಡು. ಧಾರೆ ನೀರು ಎಲ್ಲ ಬಿಟ್ಟಿದ್ದಾಯಿತು ನಾವೇ ಲಾಸ್ಟು. ಸೊ ಇವಾಗ ಆಚೆ ಕಡೆ ಕರ್ಕೊಂಬಂದು ಅರುಂಧತಿ ನಕ್ಷತ್ರ ತೋರಿಸ್ತಾ ಇದ್ದಾರೆ. ಈ ಅರುಂಧತಿ ನಕ್ಷತ್ರ ತೋರಿಸಾದ್ಮೇಲೆ ಈ ಶಾಸ್ತ್ರ ಎಲ್ಲ ಆದಮೇಲೆ ಅವರು ಫೋಟೋಶೂಟ್ ಮಾಡಿಕೊಂಡು ಅರ್ಧ ಗಂಟೆ ಅಲ್ಲೇ ಆಚೆನೇ ಇದ್ದರು ಫೋಟೋಶೂಟ್ ಮಾಡಿಸ್ಕೊಂಡು. ಅವ್ರು ಬಂದಿದ್ದೇ ಲೇಟ್ ಆಯಿತು ಒಳಗಡೆ, ಇನ್ನು ಬೇರೆ ಬೇರೆ ಶಾಸ್ತ್ರ ಎಲ್ಲ ಮಾಡಬೇಕಾಯಿತು, ಅದು ಕೂಡ ಸ್ವಲ್ಪ ಲೇಟ್ ಆಯಿತು. ಬೆಳಗ್ಗೆ ಧಾರೆ ಮುಹೂರ್ತ ಬೇಗ ಇದ್ದಿದ್ದರಿಂದ ಆಲ್ಮೋಸ್ಟ್ ಒಂದು 11:30 ಒಳಗೇ ಎಲ್ಲ ಶಾಸ್ತ್ರಗಳು ಮುಗ್ದೋಯ್ತು, ಮದುವೆ ಮನೆಯೇ ಖಾಲಿ ಖಾಲಿ ಅನಿಸ್ತಾ ಇತ್ತು. ನಾವು 11:30 ಅಷ್ಟರಲ್ಲೆಲ್ಲ ಊಟ ಮಾಡ್ಕೊಂಡಿದ್ವಿ. ಹಿಂದೆಗಡೆ ನಮ್ಮ ಚಿಕ್ಕಪ್ಪ ಮೇಘನವ್ರ ಅಪ್ಪ, ತೋರಿಸಿರ್ತೀನಿ ನಿಮ್ಗೆ ಎಷ್ಟೊಂದು ಸತಿ. ಆ ಕಡೆ ಪಕ್ಕದಲ್ಲಿರೋರು ನಮ್ಮ ಅಜ್ಜಿ, ಮತ್ತು ಆ ಕಡೆ ನಮ್ಮ ಆಂಟಿ, ಇನ್ನೊಬ್ಬರು ನನ್ನ ತಂಗಿ ಅವಳು. ಸಪ್ತಪದಿ ಡೆಕೋರೇಷನ್ ನಡೀತಾ ಇದೆ, ನಮ್ಮ ಅತ್ತಿಗೆ ಮಾಡ್ತಾ ಇದ್ದಾರೆ. ನಾವೆಲ್ಲ ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ ಡೆಕೋರೇಷನ್ ಮಾಡಿದ್ರಲ್ಲ ಹೂವು, ಅದನ್ನೆಲ್ಲ ಕಿತ್ತಿ ಕಿತ್ತಿ ಕೊಡ್ತಾ ಇದ್ವಿ. ಅದನ್ನು ಅವರು ಬಿಡಿಸ್ಕೊಂಡು ಡೆಕೋರೇಷನ್ ಮಾಡ್ತಾಯಿದ್ರೆ, ಅದು ಪಿಕಾಕ್ ಡಿಸೈನು ಮುಂದೆಗಡೆ ಇರೋವಂಥದ್ದು. ಹಿಂದೆಗಡೆ ಡಿಸೈನ್ ಹೆಜ್ಜೆ ಗುರುತು ಡಿಸೈನ್ ಎಲ್ಲ ಅದು ಕೂಡ ಎಲ್ಲರೂ ಮಕ್ಕಳು ಕೂಡ ಮಾಡ್ತಾಯಿದ್ರು, ಚಿರು ಸಬಾರ್ತೆಲ್ಲ ಸೇರಿಕೊಂಡು ಹೂವುಗಳನ್ನೆಲ್ಲ ಅವರು ಕೂಡ ಡೆಕೋರೇಷನ್ ಮಾಡಿದ್ರು ಅದನ್ನು. Thank you.
ನೋಡ ಅವ್ರ ಜ್ವರ ಹೇಳ್ತಾರ ನೀನೇ ಜ್ವರ ಹೇಳಲಿಲ್ಲ. ಪಲ್ಲವಿಗೆ ಮಡ್ಲಕ್ಕಿ ತುಂಬಿ ಮತ್ತೆ ಹುಡುಗ ಹುಡುಗಿನ ಕೂರಿಸಿ ಶಾಸ್ತ್ರ ಮಾಡಿ ಮತ್ತೆ ಇವಾಗ ನೋಡಿದ್ರಲ್ಲ ಹಾಲುಕ್ ತಂಗುಕ್ಲಿ ಅಂತ ಹೇಳೋದು, ನಮ್ಮ ಅಪ್ಪನ ಮನೆ ಹಾಲುಕ್ ತಂಗುಕ್ಲಿ, ನಮ್ಮ ಅವನ ಮನೆ ಹಾಲುಕ್ ತಂಗುಕ್ಲಿ ಅಂತ ಹೇಳಿಸೋದು ಹುಡುಗ ಹುಡುಗಿ ಕೈಲಿ. ಅದನ್ನ ಮನೇಲಿ ಮದ್ವೆ ಮಾಡಿದ್ರು ಮನೇಲಿ ಮಾಡಿಸ್ತಾರೆ. ಇವಾಗ ಚೌಟ್ರಿಲಲ್ವಾ ಮದ್ವೆ ಮಾಡಿರೋದು, ಚೌಟ್ರಿಲೆ ಅವ್ರವ್ರ ರೂಮ್ಗಳಲ್ಲಿ ಹುಡುಗನ ರೂಮಲ್ಲಿ ಒಂದ್ಸತಿ ಮಾಡಿಸ್ತಾರೆ, ಹುಡುಗಿ ರೂಮಲ್ಲಿ ಒಂದ್ಸತಿ ಮಾಡಿಸ್ತಾರೆ. ಈಗ ಅವಳನ್ನ ಕಳಿಸ್ಕೊಡ್ತಾ ಇದ್ದೀವಿ ಹುಡುಗನ ಮನೆಗೆ. ಸೊ ಎಲ್ಲ ಹಿರಿಯರ್ ಕಾಲ್ಗೆ ಬಿದ್ದು ನಮಸ್ಕಾರ ಮಾಡಬೇಕು ಕಳ್ಸೋಕ್ಕೆ ಮುಂಚೆ. ಸೊ ಏನೋ ಮಾತಾಡ್ಕೊಂಡು ನಗ್ತಾ ಇದ್ದಾರೆ ಎಲ್ಲರೂ, ಏನೋ ನಗಿಸ್ತಾ ಇದ್ದಾರೆ. ಅವಳನ್ನ ಅಳ್ಸೋದು ಬೇಡ ಅಂತ ಹೇಳಿ ಆದಷ್ಟು ಅವಳು ಹೋಗ್ಬೇಕಾದ್ರೆ ನಗಿಸ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಯಾವಾಗಲೂ ಹೇಳೋ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಹೇಳೋದಿದ್ದರೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬೇಡಿ. ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬಿಗ್ ರೂಟ ಹೇಗಾಯಿತು ಅದನ್ನು ಕೂಡ ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಓಡ್ಸ್ಕೋತಾ ಇದ್ದೀನಿ.